ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಂ ಹನುಮತ್ಸೇವ್ಯಂ, ಶ್ರೀಕೃಷ್ಣಂ ಭೀಮಸೇವಿತಂ, ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥಸಂ ಸೇವಿತಂ ಭಜೇ. ಖ್ಯಾತಃ ಸುಧಾಪ್ರವಚನಾತ್ ವಿದುಷಾಂ ವರಂ ತಂ ವಂದೇ ಯತೀಂದ್ರತಿಲಕಂ ವಿಭುಧ ಪ್ರಿಯಾಖ್ಯಂ. ಮಾಧ್ವ ಸಮಾಜಕ್ಕೆ ಮಾಡಿರತಕ್ಕಂಥ ಒಂದು ದೊಡ್ಡ ಉಪಕಾರ ಅಂತ ಹೇಳಿದರೆ ಅದು ಕಟ್ಟಿಲದಲ್ಲಿ ಅವರು ಮಾಡಿರತಕ್ಕಂತಹ ಒಂದು ಸಾಹಸ ಕೆಲಸ. ಅವರಿಗೆ ಯಾರ ಬಂದು ಹೇಳಿದ್ರಂತೆ, ಆ ಕಟ್ಟಿಲದಲ್ಲಿ ಎಲ್ಲ ಅನ್ಯಮತೀಯರು ಸುತ್ತುವರೆದು ಬಿಟ್ಟಿದ್ದಾರೆ, ನಾಳೆ ಆ ಸ್ಥಳವೇ ಅವರದ್ದಾಗುವ ಸಾಧ್ಯತೆ ಇದೆ, ಅಲ್ಲಿಯ ದೇವಸ್ಥಾನವನ್ನು ಕೂಡ ಅವರು ಭಂಗ ಮಾಡಿಯಾರು ಎಂಬುದಾಗಿ ಇವರಿಗೆ ವರ್ತಮಾನ ಬಂತು. ಉಡುಪಿಯ ಎಲ್ಲ ಯುತಿಗಳಿಗೆ ಹೇಳಿದರೂ ಕೂಡ ಯಾರೂ ಅದರ ಬಗ್ಗೆ ಏನೂ ಯೋಚನೆ ಮಾಡಲಿಲ್ಲ. ಆದರೆ ಕಟ್ಟಿಲ ಎಂಬುದು ಯಾವ ರೀತಿಯಾಗಿ ಮಾಧ್ವರಿಗೆ ಅದು ಮುಖ್ಯವಾಗಿರತಕ್ಕಂಥ ಸ್ಥಳ ಅಂತ ಹೇಳಿದರೆ, ಆ ಕಟ್ಟಿಲದಲ್ಲಿ ಒಂದು ಬಾವಿಯಲ್ಲಿ ಮಧ್ವಾಚಾರ್ಯರು ತಮ್ಮ ಎಲ್ಲ ಗ್ರಂಥಗಳನ್ನು ಶಿಲಾಶಾಸನ ಮಾಡಿ ಆ ಬಾವಿಯೊಳಗೆ ಹಾಕಿ ಅದರ ಮೇಲೆ ಗೋಪಾಲಕೃಷ್ಣನನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅಂತಹ ಆಯಕಟ್ಟಿನ ಪ್ರದೇಶಕ್ಕೆ ಅನ್ಯಮತೀಯರು ಬಂದರೆ ಇದು ಇವರಿಗೆ ಸಹಿಸಲಿಕ್ಕಾಗಲಿಲ್ಲ. ವಿಭುಧ ಪ್ರಿಯರಿಗೆ ಇವರು ಎರಡು ಆನೆಗಳ ಮೆರವಣಿಗೆಯಿಂದ ಸೀದಾ ಹೋದರು. ಅಲ್ಲಿ ಊರಿನಲ್ಲಿರ್ತಕ್ಕಂಥ ಜನರೆಲ್ಲ ಇವರು ದೇವರ ದರ್ಶನಕ್ಕೆ ಬಂದಿರಬೇಕು ಅಂತ ಎಣಿಸಿದರು. ಆದರೆ ಆದರೂ ಇವರು ಏನು ಹೇಳಿದ್ರು, ಆನೆಗಳಿಗೆ ಏನು ಸಂದೇಶ ಹೋಯ್ತೋ ಇಲ್ಲ, ಆನೆಗಳೆಲ್ಲ ವೈಲೆಂಟ್ ಆಗಿಬಿಟ್ರಂತೆ. ಎರಡೂ ಆನೆಗಳು ಸೊಂಡಿಲಿನಲ್ಲಿ ಬಡ್ದೇ ಬಡ್ದದ್ದು, ಮನೆಯೆಲ್ಲ ಕಿತ್ತದ್ದೇ ಕಿತ್ತದ್ದು, ಅಲ್ಲಿ ಇದ್ದವರೆಲ್ಲ ಇದ್ದೋ ಬಿದ್ದೋ ಅಂತ ಹೇಳ್ಕೊಂಡು ಅಲ್ಲಿಂದ ಓಡಿ ಹೋದ್ರಂತೆ. ಆನೆಯ ಮರಣದ ನಂತರ ಆನೆಯ ದಂತಗಳನ್ನೇ ಉಪಯೋಗಿಸಿಕೊಂಡು ಎರಡೂ ದಂತಗಳ ಮಧ್ಯದಲ್ಲಿ ಒಂದು ತೈಲಚಿತ್ರವನ್ನು, ವಿವಿಧ ಪ್ರಿಯರ ತೈಲಚಿತ್ರವನ್ನು ಮಾಡಿ ಅದನ್ನು ಇವತ್ತಿಗೂ ಕೂಡ ಅದುಮಾರು ಮಠದ ಪ್ರವೇಶ ಮಾಡಿದ ಕೂಡಲೇ ನಮಗೆ ಕಾಣಸಿಗುವಂತೆ ಎದುರಿಗೆ ಇಟ್ಟಿದ್ದಾರೆ. ಆ ಆನೆಗಳು ಅಂತ ಹೇಳಿದ್ರೆ ಅದು ಅದ್ಭುತವಾಗಿರ್ತಕ್ಕಂಥ ಆನೆಗಳು, ಅದರ ದಂತವು ಕೂಡ ಅಷ್ಟು ದೊಡ್ಡದಾಗಿತ್ತು. ಅದನ್ನು ಸ್ವಲ್ಪ ತುದಿಯೆಲ್ಲ ಅದನ್ನು ಕಡಿದು ಅದರ ಮಧ್ಯದಲ್ಲಿ ತೈಲಚಿತ್ರವನ್ನು ಮಾಡಿ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ಉಡುಪಿ ಹೋಗತಕ್ಕಂಥವರು ಅದನ್ನು ನೋಡಬಹುದಾದಂಥ ರೀತಿಯಲ್ಲಿ ಎದುರಿಗೆ ಇಟ್ಟಿದ್ದಾರೆ. ಈ ರೀತಿಯಾಗಿ ಇವತ್ತಿಗೂ ಕೂಡ ಆ ಕಟ್ಟಿಲವನ್ನು ನಮ್ಮ ಆಚಾರ್ಯರು ತಮ್ಮ ಸಿದ್ಧಾಂತದ ಗ್ರಂಥಗಳನ್ನು ಎಲ್ಲಿ ಹುದುಗಿಸಿಟ್ಟಿದ್ರು ಅಂತಹ ಸ್ಥಳವನ್ನು ಕಾಪಾಡಿರತಕ್ಕಂತಹ ಆ ಒಂದು ಪುಣ್ಯದ ಕೆಲಸವನ್ನು ವಿವಿಧ ಪ್ರಿಯರು ಮಾಡಿದ್ದಾರೆ. ಇನ್ನು ಮುಂದೆ ವಿಷ್ಣು ತೀರ್ಥರು ಅವರು ಬಂದು ಆ ಗ್ರಂಥಗಳನ್ನೆಲ್ಲ ತಿಕ್ಕಿ ಆ ಮಾಧ್ವ ತತ್ವಜ್ಞಾನ ಕ್ಷೀಣವಾದಾಗ ಅದನ್ನು ಪುನಃ ಪ್ರಸಾರ ಮಾಡ್ತಾರೆ ಎಂಬುದಾಗಿ ಈ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಆ ಸ್ಥಳವನ್ನು ರಕ್ಷಿಸತಕ್ಕಂಥ ಕೀರ್ತಿ ವಿವಿಧ ಪ್ರಿಯರಿಗೆ ಸಲ್ಪ್ತದೆ. ಇನ್ನು ಅವರಿಗೆ ಊರಿನ ಜನರು ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದ್ರು ಅಂತೇಳಿ ನಾವೊಂದನ್ನು ಗಮನಿಸಬೇಕು. ಇವರಷ್ಟು ಗೌರವವನ್ನು ಮುಂದಿನ ಯಾವ ಯತಿಗಳು ಕೂಡ ಪಡೆಯಲೇ ಇಲ್ಲ, ಅಂತಹ ಗೌರವವನ್ನು ಇವರು ಪಡೆದಿದ್ದಾರೆ. ಇವರು ಉಡುಪಿಯ ಅನಭಿಷಿಕ್ತ ದೊರೆ ಎಂಬುದಾಗಿ ಇವರನ್ನು ಕರಿತಾ ಇದ್ರು. ಇವರೇನಾದರೂ ಒಂದು ಮಾತು ಹೇಳಿದ್ರೆ ಅದೇ ಕೊನೆಯಾಗ್ತಿತ್ತು. ಮತ್ತೆ ಉಡುಪಿಯ ಆಧ್ಯಾತ್ಮ ಸಾಮ್ರಾಜ್ಯದ ಒಂದು ಸುವರ್ಣ ಕಾಲ, ಸುವರ್ಣ ಯುಗ ಇವರ ಕಾಲದ ಇವರ ಸಮಯದಲ್ಲಿ ಇತ್ತು. ಅಷ್ಟು ಅದನ್ನು ಪ್ರಸಿದ್ಧಿಪಡಿಸಿದ್ರು ಅವರು. ಇವರು ಹಾವಿಗೆ ಹಾಕ್ಕೊಂಡು ಅಜಾನುಭಾವ ಶರೀರ, ಸುಂದರ ಶರೀರ, ತಲೆಗೆ ಪೇಟವನ್ನು ಸುತ್ತಿದ್ರೆ ರಾಜನಂತೆ ಕಾಣ್ತಾ ಇದ್ರು. ರಾಜ ಗಾಂಭೀರ್ಯದಲ್ಲಿ ಅವರು ಹಾವಿ ಹಾಕ್ಕೊಂಡು ಆ ಹಾವಿಗೆ ಶಬ್ದ ಕೇಳಿದ ಸಾಕು, ಎದುರಿನಲ್ಲಿ ಬರತಕ್ಕಂಥ ಎಲ್ಲರೂ ಕೂಡ ಆ ರಸ್ತೆಯಲ್ಲಿ ಇವರು ಶಬ್ದ ಕೇಳಿದ್ಕೊಳ್ಳೇನೆ ಬರ್ತಕ್ಕಂಥವರೆಲ್ಲ ರಸ್ತೆಯ ಬದಿಗೆ ಹೋಗ್ತಾ ಇದ್ರಂತೆ. ತಲೆ ಅಡಿಯಾಗಿ ಇವರು ಹೋಗುವವರೆಗೂ ಸುಮ್ಮನೆ ಇದ್ದು ಮತ್ತೆ ಮುಂದೆ ಹೋಗ್ತಾ ಇದ್ರಂತೆ. ಅವರು ಬಿಡಿ, ಪಕ್ಕದ ಅಂಗಡಿಯಲ್ಲಿ ಇದ್ದವರು ಕೂಡ ಅವರು ಎದ್ದು ನಿಂತು ಅವರು ಗೌರವ ಸಲ್ಲಿಸ್ತಾ ಇದ್ದಾರಂತೆ. ಈ ರೀತಿಯಾಗಿ ಒಂದು ಗೌರವವನ್ನು ಪಡೆದಿರತಕ್ಕಂಥವ್ರು ಉಡುಪಿಯ ಇತಿಹಾಸದಲ್ಲೇ ಇಲ್ಲ. ನಮ್ಮ ತಂದೆಯವರೊಂದು ಇವರ ಗೌರವದ ಬಗ್ಗೆ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಕೆಲವು ಸ್ವಾರಸ್ಯವರಾದ ಘಟನೆಯನ್ನು, ಅದಮಾರ ಮಠದ ಪಕ್ಕದಲ್ಲಿ ಒಂದು ಓಣಿ ಇದೆ. ಆ ಓಣಿ ಇದ್ದ ಚಿತ್ತಾನಂದ ಸರ್ಕಲ್ನಿಂದ ಅದಮಾರ ಮಠದ ಓಣಿಗಾಗಿ ರಥಬೀದಿಗೆ ಬರಲಿಕ್ಕೆ ಆಗ್ತದೆ.
ಆ ಅಲ್ಲಿ ಅದುಮಾಟ ಅದುರ್ಮಾರ ಮಠದ ಎದುರಿಗೆ ಒಂದು ಜಗಲಿ ಕೂಡ ವಿಶಾಲವಾದ ಜಗಲಿ ಇದೆ. ಇವರು ಯಾವತ್ತಾದರೂ ಆ ಜಗಲಿಯಲ್ಲಿ ಬಂದು ನಿಲ್ತಾ ಇದ್ರು ಅಥವಾ ಯಾರ ಹತ್ರ ಆದರೂ ಮಾತಾಡ್ತಾ ಇದ್ರು. ಆ ಸಮಯದಲ್ಲಿ ಅದುಮಾನ ಮಠದ ಓಣಿಯಲ್ಲಿ ಬರೋರಿಗೆ ಅಲ್ಲಿ ವಿವಿಧ ಪ್ರಿಯರು ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದಲೇ ಅವರು ಹಿಂದೆ ಹೋಗ್ತಿದ್ರು ಹೊರತು ಅದನ್ನು ದಾಟಿ ರಥಬೀದಿಗೆ ಬರ್ತಾನೆ ಇರಲಿಲ್ಲ ಅಂತ. ಒಬ್ಬ ಬ್ರಾಹ್ಮಣ ಅವನಿಗೆ ಗೊತ್ತಾಗಿಲ್ಲ, ಸುಮ್ಮನೆ ಮುಂದೆ ಬಂದ, ಬಂದು ನೋಡ್ತಾನೆ ಸ್ವಾಮಿ. ಅವನಿಗೆ ಆತಂಕದಲ್ಲಿ ಕಾಲೇ ಹುಡುಗಿ ಹೋಯ್ತಂತೆ. ಕೊನೆಗೆ ಅವನಿಗೆ ಸರಿ ನಡಿಲಿಕ್ಕಾಗಲಿಲ್ಲ, ಡೊಗ್ಗಲ ಕಾಲಿನಲ್ಲಿ ಹೇಗೆ ಮಾಡ್ಕೊಂಡು ಹಿಂದೆ ಹೋದನಂತೆ. ಎಷ್ಟೋ ಹೆಂಗಸರೆಲ್ಲ ಬೇರೆ ಬೇರೆ ಜಾತಿಯವರೆಲ್ಲ ಬರ್ತಾಯಿದ್ರು, ಅವರು ಇದ್ದಾರೆ ಅಂತ ಹೇಳಿದರೆ ಉಲ್ಲೇರು ಉಲ್ಲೇರು ಅಂತ ಹೇಳ್ಕೊಂಡು ಓಡ್ತಾ ಹೋಗ್ತಾ ಇದ್ರು. ಏನಂದರೆ ಉಲ್ಲೇರು ಅಂತ ಹೇಳಿದ್ರೆ ಪೂಜ್ಯರು, ಉಲ್ಲೇರು ಇದ್ದಾರೆ, ಪೂಜ್ಯರು ಇದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಿದ್ರು ಅಂತ. ಎಲ್ಲಿಯಾದರೂ ಇವರು ಜಗಲಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ರಸ್ತೆಯಲ್ಲಿ ಒಂದು ನರಪೇತಿ ಕೂಡ ಸುಳಿತಾ ಇರಲಿಲ್ಲ ಅಂತ. ಅಷ್ಟು ಗೌರವವನ್ನು ಇವರು ಪಡ್ಕೊಂಡಿದ್ರು. ಇವರು ಇವರ ಒಂದು ವಿದ್ಯಾ ಸಂಸ್ಥೆಯನ್ನು ಉಡುಪಿಯಲ್ಲಿ ಹುಟ್ಟಾಕಿದ್ದರಲ್ಲಿ ಇವರೇ ಮೊದಲನೆಯವರು. ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಧ್ವ ಸಿದ್ಧಾಂತವು ಪ್ರಸಾರ ಆಗಬೇಕು, ಸಂಸ್ಕೃತದ ಅಧ್ಯಯನವು ಕೂಡ ಹೆಚ್ಚು ಬೆಳೀಬೇಕು ಎಂಬ ದೃಷ್ಟಿಯಿಂದ ಶ್ರೀಮನ್ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಮಹಾಪಾಠ ಶಾಲೆ ಅಂತ ಹೇಳಿ ಅದನ್ನು ಆರಂಭ ಮಾಡಿತು. ಇದರ ಮೊದಲನೇ ಸಂಸ್ಥಾಪಕರು ಅಷ್ಟಮಠದ ಯತಿಗಳು. ತಾವು ಆಶ್ರಮ ಜ್ಯೇಷ್ಠರಾದರೂ ಕೂಡ ಆಗಿನ ಪರ್ಯಾಯ ಪೀಠದಲ್ಲಿ ಇರತಕ್ಕಂಥ ಸುಧೀಂದ್ರ ತೀರ್ಥರ ನೇತೃತ್ವದಲ್ಲಿ ಅವರು ಈ ಸಂಸ್ಥೆಯನ್ನು ಆರಂಭ ಮಾಡಿದರು. ಆದ್ದರಿಂದ ಇವತ್ತಿಯೂ ಕೂಡ ಸಂಸ್ಕೃತ ಕಾಲೇಜಿನ ಮೇಲೆ ಅಷ್ಟಮಠಗಳ ಒಂದು ಹಿಡಿತ ಇದೆ. ಈ ಸಂಸ್ಥೆ ಆರಂಭ ಮಾಡಿದ್ಮೇಲೆ ಅದರ ವಿದ್ಯಾಭ್ಯಾಸಕ್ಕಾಗಿ ಅನಂತೇಶ್ವರವನ್ನೇ ಉಪಯೋಗಿಸಿಕೊಂಡರು. ಅನಂತೇಶ್ವರ ಮೊದಲಿಂದಲೂ ಕೂಡ ಅಧ್ಯಯನ ಅಧ್ಯಾಪನದ ಕೇಂದ್ರವಾಗಿಯೇ ಇತ್ತು. ಅಲ್ಲಿ ವಿದ್ಯಾರ್ಥಿಗಳು ಬಹಳವಾಗಿ ಬಂದು ಅಲ್ಲಿ ಸ್ಥಳ ಸಾಕಾಗಲಿಲ್ಲ, ಕೊನೆಗೆ ಅದು ಚಂದ್ರೇಶ್ವರಕ್ಕೆ ಬೆಳೆಯಿತು. ಈ ಸಮಯದಲ್ಲಿ ಇದು ತುಂಬ ಅಭಿವೃದ್ಧಿಯಾಗಿ ದೊಡ್ಡ ಶಿಕ್ಷಣ ಕೇಂದ್ರ ಆಗ್ತಾ ಇದೆ ಅಂತ ಗೊತ್ತಾದಾಗ ವಿವಿಧ ಪ್ರಿಯರು 1913 ಒಂದು ಸಮಿತಿಯನ್ನು ಆರಂಭ ಮಾಡಿದರು. ಆ ಸಮಿತಿಯಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿದ್ರೆ ಆಗಿನ ಕಾಲದ ಪ್ರಸಿದ್ಧರಾಗಿರ್ತಕ್ಕಂತಹ 7-8 ವಕೀಲರು, ಆಗಿನ ಕಾಲ ಪ್ರಸಿದ್ಧರಾಗಿರ್ತಕ್ಕಂತಹ 5-6 ಜಮೀನ್ದಾರರು. ಅವರು ದೈನಂದಿನ ಅದರ ವ್ಯವಹಾರವನ್ನು ನೋಡಿಕೊಳ್ಬೇಕು, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಏನೆಲ್ಲ ತೊಂದರೆಗಳಿದೆ, ಅವರಿಗೆ ಬೇಕು ಬೇಕಾಗಿರ್ತಕ್ಕಂಥ ಅಧ್ಯಾಪಕರು ಇದ್ದಾರೋ, ವಿದ್ಯಾರ್ಥಿಗಳು ಸರಿಯಾಗಿ ಬರ್ತಾ ಇದ್ದಾರೋ ಇತ್ಯಾದಿ ಎಲ್ಲ ವ್ಯವಸ್ಥೆ ನೋಡಲಿಕ್ಕೆ ಒಂದು ಸಮಿತಿಯನ್ನು ಕೂಡ ಅವರು ಆರಂಭಿಸಿದರು. ಅನಂತರ ಅದು ಇನ್ನೂ ಕೂಡ ವಿಸ್ತಾರವಾದಾಗ ಅವರ ನಂತರ ಬಂದಿರತಕ್ಕಂತಹ ವಿವಿಧ ಮಾನ್ಯರು ಆ ವಿದ್ಯಾ ಪಾಠಶಾಲೆಯನ್ನೇ ಅವರು ನೇರವಾಗಿ ವಿವಿಧ ಪ್ರಿಯ ಭವನ ಎಂಬುದಾಗಿ, ಬಹುಶಃ ಇವರಿಗೆ ವಿವಿಧ ಪ್ರಿಯರಿಂದ ಸಿಕ್ಕಿರತಕ್ಕಂತಹ ಸ್ಥಳದಲ್ಲಿ ಆ ಭವನವನ್ನು ಕಟ್ಟಿರು, ಕಡೆಕೋಪಲ ಅಂತ ಹೇಳ್ತಾರೆ, ಅಲ್ಲಿಗೆ ಈ ವಿದ್ಯಾಸಂಸ್ಥೆಯನ್ನು ಅಲ್ಲಿಗೆ ಅವರು ಸ್ಥಳಾಂತರ ಮಾಡಿದರು. ಅನಂತರ ಇದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕಟ್ಟಡ ಬೇಕು ಎಂಬುದಾಗಿ ಅವರಿಗೆ ಆಲೋಚನೆ ಆಯಿತು. ವಿವಿಧ ಮಾನ್ಯರ ಕಾಲದಲ್ಲಿ ಅವರ ಒಂದು ಪ್ರಭಾವದಿಂದ ಉಡುಪಿಯವರೇ ಆಗಿರ್ತಕ್ಕಂಥವರು, ಆದರೆ ಮದ್ರಾಸ್ನಲ್ಲಿ ಇರತಕ್ಕಂತಹ ಡಾಕ್ಟರ್ UR ರಾಮರಾವ್ ಅಂತ ಹೇಳುವರು, ಅವರು ಪಡುಪೇಟೆಯ ತುದಿಯಲ್ಲಿ 1.5 ಜಾಗವನ್ನು ಈ ಪಾಠಶಾಲೆ ಕಟ್ಟಡಕ್ಕೋಸ್ಕರ ದಾನವಾಗಿ ಕೊಟ್ಟರು. ಅನಂತರ ವಿವಿಧ ಮಾನ್ಯರು ಅದಕ್ಕೆ ಹಣ ಸಂಗ್ರಹ ಮಾಡುವಾಗಲೇ ಅತಿ ಚಿಕ್ಕ ಪ್ರಾಯದಲ್ಲಿ 24 ಅವರು ತೀರಿಹೋದರು. ಅವರ ನಂತರ ಅದರ ಜವಾಬ್ದಾರಿಯನ್ನು ವಿವಿಧ ಪ್ರಿಯರ ಶಿಷ್ಯರೇ ಆಗಿರತಕ್ಕಂಥ ಪರಿಮಾನ ಮಠದ ರಘುಮಾನ್ಯ ತೀರ್ಥರು ವಹಿಸಿಕೊಂಡರು. ಅವರು ಬಹಳ ಪ್ರಯಾಸದ ಪ್ರಯಾಣವನ್ನೆಲ್ಲ ಮಾಡಿ ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿ ಆ ಕಟ್ಟಡಕ್ಕೆ ಅಡಿಪಾಯ ಮಾಡಿ ಸ್ವಲ್ಪ ಬಿಲ್ಡಿಂಗ್ ಮೇಲೆ ಬರುವಾಗಲೇ ಅವರು ಕೂಡ ವೃಂದಾವನಸ್ಥರಾದರು. ಕೊನೆಗೆ ಅದುರ್ಮಾನ ಮಠಕ್ಕೆ ವಿಭುದೇಶ ತೀರ್ಥರು ಅವರು ಅಧಿಪತಿಗಳಾಗಿ ಬಂದರು. ಅವರು ಬಂದವರು ಸತತ ಪ್ರಯತ್ನ ಅವಿರತ ಶ್ರಮ, ಅವರಲ್ಲೊಂದು ಛಲ ಇತ್ತು, ಹಿಡಿದ ಕೆಲಸವನ್ನು ಹೇಗಾದ್ರೂ ಮಾಡಿ ಮುಗಿಸಬೇಕು ಎಂಬ ಛಲ. ಅದರಿಂದ ಬಹಳ ಕಷ್ಟಪಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಗ್ರಹವನ್ನೆಲ್ಲ ಮಾಡಿ ಉಡುಪಿಯಲ್ಲೇ ಬಹಳ ಸುಂದರವಾಗಿರ್ತಕ್ಕಂಥ
ಭವ್ಯವಾಗಿರತಕ್ಕಂತಹ ಹಾಗೆ ಆಗಿನ ಕಾಲದ ಶೈಲಿ, ಅದು ವಿಶಿಷ್ಟವಾಗಿರತಕ್ಕಂಥ ಶೈಲಿ, ಆ ಶೈಲಿಗೆ ಅನುಗುಣವಾಗಿ ಭವ್ಯವಾಗಿರತಕ್ಕಂಥ ಒಂದು ಕಟ್ಟಡವನ್ನು ಉಡುಪಿಯ ಹೃದಯ ಭಾಗದಲ್ಲಿ ಕಟ್ಟಿ 1951 ಅದು ಭಗವಂತನಿಗೆ ಅರ್ಪಣೆ ಮಾಡಿದರು. ಈ ರೀತಿಯಾಗಿ ಶ್ರೀಮನ್ ಮಧ್ವಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಪಾಠಶಾಲೆ ಈ ರೀತಿಯಾಗಿ ಬೆಳೆದಿದೆ. ಅನಂತರ ದಿನೇ ದಿನೇ ಬೆಳೀತಾ ಇದೆ. ಇವತ್ತಿಗೂ ಕೂಡ ಸಾಹಿತ್ಯ, ವೇದಾಂತ, ತರ್ಕ, ಜ್ಯೋತಿಷ ಇತ್ಯಾದಿ ವಿದ್ಯೆಗಳನ್ನು ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾದೀಶೆಯನ್ನು ಕೊಡತಕ್ಕಂತಹ ತಾಣವಾಗಿ ಇವತ್ತಿಗೂ ಕೂಡ ಪ್ರಸಿದ್ಧವಾಗಿದೆ. ಈ ಉದೇಶತೀರ್ಥರು ಅಸಾಮಾನ್ಯ ವ್ಯಕ್ತಿಗಳು. ಇವರು ಸುಧೀಂದ್ರ ತೀರ್ಥರಿಗೆ, ಕುತ್ತಿಗೆ ಮಠದ ಸುಧೀಂದ್ರ ತೀರ್ಥರಿಗೆ 100 ಆಯಿತು ಅಂತ ಹೇಳುವಾಗ ಕೃಷ್ಣನಿಗೆ ಒಂದು ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿ ಸಮರ್ಪಣೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಕೃಷ್ಣನನ್ನು ತೂಗ್ಲಿಕ್ಕೆ ಒಂದು ಬಂಗಾರದ ತೊಟ್ಟಿಲನ್ನು ಕೊಟ್ಟರು. ಹಾಗೆಯೇ ಭೋಜನ ಶಾಲೆಯಲ್ಲಿ ಅಲ್ಲಿ ಗುಳಿಗುಂಪುಗಳಿದ್ದು ಊಟ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು, ಅದನ್ನು ನವೀಕರಿಸಿ ಭವ್ಯವಾಗಿರ್ತಕ್ಕಂಥ ಭೋಜನ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿದರು. ಬೇರೆ ಪರವೂರು ಜನರೆಲ್ಲ ಬಂದಾಗ ಇಲ್ಲಿ ವಸತಿಗೆ ಸರಿಯಾಗಿರ್ತಕ್ಕಂಥ ಸೌಕರ್ಯ ಇಲ್ಲ ಅಂತ ಹೇಳುವಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಗೆಸ್ಟ್ ಹೌಸ್ಗಳನ್ನು ಕೂಡ ನಿರ್ಮಾಣ ಮಾಡಿದರು. ಉಡುಪಿಯಲ್ಲಿ ವಿದ್ಯಾರ್ಥಿನಿ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಬೇಕು ಎಂಬುದಾಗಿ ಅದುಮಾರಮು ಎಜುಕೇಷನ್ ಸೊಸೈಟಿ ಅಂತ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಉಡುಪಿಯಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಪೂರ್ಣಪ್ರಜ್ಞ ಕಾಲೇಜನ್ನು ಕೂಡ ಅವರು ಕಟ್ಟಿ ಬೆಳೆಸಿದರು. ಹಾಗೆಯೇ ಪೂರ್ಣಪ್ರಜ್ಞ ಎಜುಕೇಷನ್ ಸೊಸೈಟಿಯನ್ನು ಕೂಡ ನಿರ್ಮಾಣ ಮಾಡಿ ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದರು. ಇವತ್ತಿಗೆ ಹೇಗೆ ಪರಿಸ್ಥಿತಿ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿರತಕ್ಕಂತಹ ಜನರು ತಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿಯಬೇಕು ಎಂಬುದಾಗಿ ದುಂಬಾಲು ಬೀಳುವಷ್ಟು ಈ ಸಂಸ್ಥೆ ಪ್ರಸಿದ್ಧವಾಗಿದೆ. ಹೀಗೆ 25 ಸಂಸ್ಥೆಗಳನ್ನು ಹುಟ್ಟುಹಾಕಿದವರು ಅವರು. ಆದರೆ ಅದಕ್ಕಿಂತಲೂ ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ದು ಅಂತ ಹೇಳಿದ್ರೆ, ಮೊದಲು ಕೃಷ್ಣಮಠದ ಉತ್ಸವ ಆಗುವಾಗ ರಥ ಎಷ್ಟೋ ಕಡೆಯಲ್ಲಿ ಅದು ಮುಂದೆ ಬರ್ತಾನೇ ಇರಲಿಲ್ಲ. ಆವಾಗ ಆನೆಯಿಂದನೆಲ್ಲ ದುಡುವಂಥ ಪ್ರಸಂಗ ಎಲ್ಲ ಬರ್ತಾ ಇತ್ತು. ಇವರು ಅದನ್ನು ಮನಗಂಡು ಕೃಷ್ಣನ ರಥೋತ್ಸವ ಚೆನ್ನಾಗಿ ನಡಿಬೇಕು ಎಂಬುದಾಗಿ ಅಷ್ಟು ದೊಡ್ಡದಾಗಿರತಕ್ಕಂಥ ರಥಬೀದಿಗೆ ಪೂರ್ಣವಾಗಿ ಕಾಂಕ್ರೀಟನ್ನು ಹಾಕಿಸಿರ್ತಕ್ಕಂಥ ಕೀರ್ತಿ ಉಪದೇಶ ತೀರ್ಥರಿಗೆ ಸಲ್ತದೆ. ಇವತ್ತಿಗೂ ಕೂಡ ಒಂದು 70 ಹೆಚ್ಚು ಕಡಿಮೆ ಆಗಿದೆ. ಒಂದು ಗುಳಿಗುಂಪು ಇಲ್ಲದೆ ಅಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂತಹ ಕಾಂಕ್ರೀಟನ್ನು ಹಾಕಿ ರಥೋತ್ಸವ ಸಾಂಗವಾಗಿ ನಡೆಯುವಂತೆ ಮಾಡಿರ್ತಕ್ಕಂಥ ಕೀರ್ತಿ ಉಪದೇಶ ತೀರ್ಥರದು. ಈಗ ಅದೇ ಮಠದಲ್ಲಿ ವಿಶ್ವಪ್ರಿಯ ತೀರ್ಥರು ವಿರಾಜಮಾನರಾಗಿದ್ದಾರೆ. ಅವರ ವಾಕ್ಚಾತುರ್ಯ ಅಂತ ಹೇಳಿದ ಅದ್ಭುತವಾಗಿರತಕ್ಕಂಥದ್ದು. ಅವರು ತಿಳಿ ಹಾಸ್ಯದ ಮೂಲಕವಾಗಿ ಜನರನ್ನು ಬಡಿದೆಬ್ಬಿಸಿ ಅವರನ್ನು ಸಂಸ್ಕಾರ ಇಲ್ಲದಿದ್ದವರನ್ನು ಕೂಡ ಸಂಸ್ಕಾರವಂತರನ್ನಾಗಿ ಮಾಡತಕ್ಕಂತಹ ಆ ಒಂದು ಶಕ್ತಿ ಅವರ ಮಾತುಗಾರಿಕೆಯಲ್ಲಿದೆ. ನನಗೆ ಒಬ್ಬಳು ಬ್ಯಾಂಕ್ ಸಹೋದ್ಯೋಗಿ ಅವಳೊಂದು ಕಥೆಯನ್ನು ಹೇಳಿದ್ಲು, ಅದನ್ನು ಹೇಳಬೇಕಾಗಿದೆ ಅವರ ಬಗ್ಗೆ. ಅವಳು ಒಮ್ಮೆ ಹೇಳಿದ್ಲು, ನಾನು ಪ್ರತಿ ದಿವಸ ಉಪನ್ಯಾಸಕ್ಕೆ ಬರ್ತಾ ಇದ್ದೆ, ನನ್ನ ಗಂಡ ಅವರ ಮುಖ ಚೀಟಿದ್ರೂ ಕೂಡ ಅವರಿಗೆ ಒಂದು ಚೂರು ಕೂಡ ನಗು ಬರ್ತಾ ಇರಲಿಲ್ಲ. ಕೊನೆಗೆ ನಾನು ಅವರನ್ನು ಇಲ್ಲಿ ಕರ್ಕೊಂಡು ಬಂದೆ ಇವರ ಉಪನ್ಯಾಸ ಕೇಳಿದ್ಮೇಲೆ ಅವರ ಮುಖದಲ್ಲಿ ನಗು ಬರಲಿಕ್ಕೆ ಶುರುವಾಯಿತು. ಕೊನೆಗೆ ನಾನು ನೀವು ಬರೋದೇ ಬೇಡ ಎಂಬುದಾಗಿ ಹೇಳಿದೆ. ಯಾಕೆ ಹಾಗೆ ಹೇಳಿದ್ರಿ ಅಂತ ಕೇಳಿದಾಗ, ಅಲ್ಲ ಮಾರೇ, ಅವರನ್ನು ಉಪನ್ಯಾಸ ಕೇಳಿ ನಗುವುದಲ್ಲ, ಅವರು ಅಟ್ಟಾಸ ಬೀರುವುದು, ಹತ್ತಿರ ಜನರೆಲ್ಲ ನಮ್ಮನ್ನೇ ನೋಡಿದ್ರೆ ನನಗೆ ನಾಚಿಕೆ ಆಗೋದಿಲ್ವಾ ಎಂಬುದಾಗಿ ಅವಳು ಹೇಳಿದ್ದು. ಆ ರೀತಿಯಾಗಿ ಅವರು ಹಾಸ್ಯಕ್ಕೋಸ್ಕರ ಉಪನ್ಯಾಸ ಮಾಡುವುದಲ್ಲ, ಅವರ ಉಪನ್ಯಾಸದಲ್ಲಿ ಹಾಸ್ಯವನ್ನು ಮಧ್ಯದಲ್ಲಿ ತಂದು ವಿಷಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಅವರ ಒಂದು ವೈಶಿಷ್ಟ್ಯ, ಅದು ಅವರದ್ದೇ ವೈಶಿಷ್ಟ್ಯ. ಅದು ಯಾರೆಲ್ಲ ಅವರ ಉಪನ್ಯಾಸವನ್ನು ಕೇಳಿ ನಾನು ನಗುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿದರೂ ಅವರ ಪ್ರತಿಜ್ಞೆ ಎಲ್ಲ ಭಂಗವಾಗಿದೆ. ಇವತ್ತಿಗೂ ಕೂಡ ತಮ್ಮ ಆ ಒಂದು ಹಾಸ್ಯದ ಮೂಲಕವಾಗಿ ಜನರೆಲ್ಲ ಬಡಿದೆಬ್ಬಿಸಿ ಸಂಸ್ಕಾರಹೀನರನ್ನು ಕೂಡ ಸಂಸ್ಕಾರವಂತರನ್ನಾಗಿ ಮಾಡಿರ್ತಕ್ಕಂತಹ ಕೀರ್ತಿ ವಿಶ್ವಪ್ರಿಯ ತೀರ್ಥರದು. ಹಾಗೆ ಅವರ ಶಿಷ್ಯರಾಗಿರ್ತಕ್ಕಂಥವರು ಈಶಪ್ರಿಯ ತೀರ್ಥರು. ಅವರು ತಮ್ಮ ಪ್ರಥಮ ಪರ್ಯಾಯವನ್ನು ತೆಗೆದುಕೊಂಡಾಗಲೇ ಆಗ ಕೊರೋನಾ ಎಂಬ ಮಹಾಮಾರಿ
ಇಡೀ ದೇಶ ವ್ಯಾಪಿಸಿದಾಗ ಮಠಕ್ಕೆ ಬರತಕ್ಕಂತಹ ಭಕ್ತರ ಸಂಖ್ಯೆ ಕಡಿಮೆಯಾಗಿ ಆರ್ಥಿಕ ಸಂಕಷ್ಟ ಉಂಟಾಯಿತು. ಅಂತಹ ಸಂದರ್ಭದಲ್ಲಿ ಕೂಡ ಅನನ್ಯ ಭಕ್ತಿಯಿಂದ ಕೃಷ್ಣನನ್ನು ಆರಾಧನೆ ಮಾಡಿ 2 ವರ್ಷದ ಪರ್ಯಾಯವನ್ನು ಪೂರ್ತಿಯಾಗಿ ಕೊನೆಗೊಳಿಸಿರ್ತಕ್ಕಂತಹ ಕೀರ್ತಿ ಅದು ಈಶಪ್ರಿಯರಿಗೆ ತರುತ್ತದೆ. ಹೀಗೆ ತಮ್ಮ 3 ಪರ್ಯಾಯಗಳನ್ನು ಮುಗಿಸಿ ಮೇಲೆ ವಿವಿಧ ಪ್ರಿಯರು ಅವರಿಗೆ ಪ್ರಾಣದೇವರ ಪ್ರೇರಣೆ ಆಯ್ತಂತೆ. ಯಾವಾಗಲೂ ಸಾಮಾನ್ಯವಾಗಿ ಪರ್ಯಾಯ ಎದ್ದ ಕೂಡಲೇ ತೀರ್ಥಯಾತ್ರೆಗೆ ಶ್ರೀಪಾದಂಗಳವರು ಹೋಗುವುದು ಒಂದು ಕ್ರಮ ಇದೆ. ಆದರೆ ಇವರಿಗೆ ಪ್ರಾಣದೇವರ ಪ್ರೇರಣೆ ಆದ್ದರಿಂದ ನೇರವಾಗಿ ಘಟಕಾಚಲಕ್ಕೆ ಬಂದರು. ಘಟಕಾಚಲಕ್ಕೆ ಬಂದು 3 ವರ್ಷವೂ ಕೂಡ ಅವರು ಬರೀ ಹಾಲನ್ನು ಮಾತ್ರ ಸೇವನೆ ಮಾಡಿ ಅವರು ಇದ್ರು ಅಂತ ಹೇಳಿದ್ರೆ ಅವರ ಒಂದು ನೈತಿಕ ಸ್ಥೈರ್ಯ ಹೇಗಿರಬೇಕು. ಅಷ್ಟು ಮಾತ್ರ ಅಲ್ಲ, 405 ಮೆಟ್ಟಲುಗಳಂತಹ ಆ ಬೆಟ್ಟಕ್ಕೆ ನಿತ್ಯವೂ ಕೂಡ ಮೇಲೆ ಹೋಗಿ ಅಲ್ಲಿ ಪ್ರಾಣದೇವರನ್ನು ಕಂಡು ವಾಯುಶ್ಚುತಿಯನ್ನು ಪಾರಾಯಣ ಮಾಡಿ ದೇವರಿಗೆ ಸುತ್ತು ಬಂದು ಹಾಗೆ ಕೆಳಗೆ ಬಂದು ಇದು ಇವರ ನಿತ್ಯ ಕಾರ್ಯಕ್ರಮ ಆಗಿತ್ತು. ವಾರಕ್ಕೆ 2 ಸರಿ ಈ ನರಸಿಂಹದೇವರ ಬೆಟ್ಟಕ್ಕೂ ಹೋಗ್ತಿದ್ರಂತೆ. ನರಸಿಂಹ ಬೆಟ್ಟಕ್ಕೆ 1305 ಮೆಟ್ಟಲಿದೆ, ಅಷ್ಟು ಹತ್ತಿ ಮೇಲೆ ಹೋಗಿ ಅಲ್ಲಿ ನರಸಿಂಹನನ್ನು ಚುಚಿಸಿ ಸುತ್ತು ಬಂದು ಪುನಃ ಬಂದು ಅನಂತರ ನರಸಿಂಹ ಬೆಟ್ಟಕ್ಕೆ ಹೋದ ದಿವಸ ಪುನಃ ಪ್ರಾಣದೇವರ ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿ ಸುತ್ತು ಬಂದು ಹೀಗೆಲ್ಲ ಮಾಡಿ 3 ವರ್ಷ ಅಲ್ಲಿ ಇದ್ರಂತೆ. ಒಮ್ಮೆ ಅವರಿಗೆ ರಾತ್ರಿಯಲ್ಲಿ ಒಬ್ಬ ಬ್ರಾಹ್ಮಣ ಬಂದು, ನನಗೆ ನನ್ನ ರಥೋತ್ಸವ ನಿಂತಿದೆ, ನನಗೆ ರಥ ಒಂದು ಬೇಕು ಎಂಬುದಾಗಿ ಹೇಳಿದಾಗ ಸ್ವಪ್ನ ಆಯ್ತಂತೆ. ಕೂಡಲೇ ಅವರು ನರಸಿಂಹ ದೇವಸ್ಥಾನದ ಅಧಿಕಾರಿಗಳನ್ನೆಲ್ಲ ಕರೆಸಿದ್ರಂತೆ. ಅವರು ಬಂದು ಹೇಳಿದರು, ಹೌದು ಇಲ್ಲಿ ರಥೋತ್ಸವ ನಡೀತಾ ಇತ್ತು, ವಿಜೃಂಭಣೆಯಿಂದ ನಡೀತಾ ಇತ್ತು, ಆದರೆ ಒಮ್ಮೆ ರಥೋತ್ಸವದಲ್ಲಿ ಸುಟ್ಟೋಯ್ತು, ಅದರಿಂದ ಈಗ ರಥೋತ್ಸವ ನಿಂತು ಹೋಗಿದೆ ಅಂತ. ವಿಭುಧ ಪ್ರಿಯರಿಗೆ ಒಂದು ಸಂತೋಷ ಆದದ್ದು ಅಷ್ಟಿಷ್ಟಲ್ಲ, ಅವ್ರ ಕಣ್ಣಲ್ಲಿ ಆನಂದ ಭಾಷ್ವೇ ಬಂದುಬಿಡ್ತಂತೆ. ಅಲ್ಲ, ನನಗೆ ಪ್ರಾಣದೇವರು ಉಡುಪಿಯಲ್ಲಿ ಪ್ರೇರಣೆ ಮಾಡಿದ್ದು, ನೀನು ಘಟಿಕಾಚಲಕ್ಕೆ ಹೋಗು ಅಂತ ಹೇಳಿದರೆ ಈ ನರಸಿಂಹ ದೇವರ ಸೇವೆ ಮಾಡತಕ್ಕಂಥ ಭಾಗ್ಯ ನಿನಗೆ ಸಿಗ್ತದೆ ಎಂಬುದಾಗಿ ನನಗೆ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಯೋಚನೆ ಮಾಡ್ತಾ ಅವರು ವಿಳಂಬವೇ ಮಾಡಲಿಲ್ಲ. ಅವರು ಇದ್ದದ್ದು ಅಲ್ಲಿ ಒಂದು ಪ್ರಾಣದೇವರ ಗುಡಿಯಲ್ಲಿ ಹತ್ತಿರದಲ್ಲೇ ಇರತಕ್ಕಂಥ ಒಂದು ಹಾಲನ್ನು ಬಾಡಿಗೆ ಇಟ್ಟುಕೊಂಡ್ರು, ಬೇಕಾಗಿರ್ತಕ್ಕಂಥ ಶಿಲ್ಪಿಗಳನ್ನು ತರಿಸಿದ್ರು, ಬೇಕಾದಷ್ಟು ಮರವನ್ನು ತರಿಸಿದ್ರು. ಉಡುಪಿಯ ಬ್ರಹ್ಮರಥ ಎಷ್ಟು ಚೆನ್ನಾಗಿದೆಯೋ ಅಂತಹ ಸುಂದರವಾಗಿರತಕ್ಕಂಥ ರಥವನ್ನು ನಿರ್ಮಾಣ ಮಾಡಿ ನರಸಿಂಹ ದೇವರಿಗೆ ಅರ್ಪಿಸಿದ್ರಿಂದ ಇವತ್ತಿಗೂ ಕೂಡ ಆ ರಥದಲ್ಲಿ ಸಾಂಗವಾಗಿ ರಥೋತ್ಸವ ನಡೀತಾ ಇರ್ತದೆ. ಅಂತ ಒಂದು ಅದ್ಭುತವಾಗಿರತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗೆ ಅಲ್ಲಿ ಇದ್ದ ಮೇಲೆ ಇವರೊಟ್ಟಿಗೆ ಹಸುವಿನೊಟ್ಟಿಗೆ ಕರು ಬರುವಂತೆ ಆಗ ತರುಣರಾಗಿರ್ತಕ್ಕಂತಹ ಇವರಿಂದಲೇ ಆಶ್ರಮ ಪಡೆದಿರತಕ್ಕಂತಹ ವಿದ್ಯಾಮಾನ ತೀರ್ಥರು ಕೂಡ ಅಲ್ಲಿಗೆ ಬಂದಿದ್ರು. 3 ವರ್ಷ ಆದ್ಮೇಲೆ ಇನ್ನು ಉಡುಪಿ ಹೋಗೋಣ ಎಂಬುದಾಗಿ ಅವರಿಗೆ ಯೋಚನೆ ಆಯ್ತಂತೆ. ಹಾಗೆ ಪ್ರಯಾಣ ಮಾಡ್ತಾ ದಾರಿಯಲ್ಲಿ ಅವರಿಗೆ ಇಲ್ಲೇ ಹತ್ತಿರದಲ್ಲಿ ತಿರುಪತಿ ಇದೆ, ಯಾಕೆ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಹೋಗಬಾರ್ದು ಎಂಬುದಾಗಿ ಯೋಚನೆಯಿಂದ ಅವರು ತಿರುಪತಿಗೆ ಹೊರಟರು. ತಿರುಪತಿ ಹೋಗಿ ಭೂವೈಕುಂಠದ ಆ ದಿವ್ಯ ಭವ್ಯ ಸ್ವರೂಪರಾಗಿರ್ತಕ್ಕಂತಹ ಆ ಶ್ರೀನಿವಾಸನ ಸನ್ನಿಧಿಗೆ ಹೋದರು. ಹೋಗಿ ಅವನ ಎದುರಿನಲ್ಲಿ ಭಕ್ತಿ ಪರವಶರಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದಂತೆ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಊರ್ಜಿತಾಂ ನಿರ್ನಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಬೃಹತಿ. 5 ವಿಶೇಷಣ ಭಕ್ತಿ ಕೊಟ್ಟಿದ್ದಾರೆ. ಅಂತಹ ರೀತಿಯಲ್ಲಿ ಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡಿದರು. ಸರ್ವಪ್ರಾಣಾಯುಧ ಓಂ ನಮಃ ಅಂತೇಳಿ ಅಷ್ಟಾಗುವಾಗ ಶಿಷ್ಯನನ್ನು ಕರೆದರು. ನನ್ನನ್ನು ಘಟಿಕಾಚಲಕ್ಕೆ ಒಯ್ಯಿರಿ ಎಂಬುದಾಗಿ ಹೇಳಿದರು. ಅವರೆಲ್ಲ ತಬ್ಬಿಬ್ಬಾದ್ರು, ಏನೂ ಒಂದು ಕತೆ ಗೊತ್ತಿಲ್ಲ ಅಂತೇಳಿ ಅಲ್ಲಿಗೆ ನಮಸ್ಕಾರ ಮಾಡಿದ್ದಾರೆ. ಇವರೆಲ್ಲ ಬಂದು ನೋಡ್ತಾರೆ, ಅವರು ಹೇಳಲಿಲ್ಲ. ಅವರನ್ನು ಒಬ್ಬಿಸುವಾಗ ಅವರ ದೇಹ ಮಾತ್ರ ಅಲ್ಲಿತ್ತು. ಎಂಥ ಒಂದು ಸಾವರಿ, ಅನಾಯಾಸೇನ ಮರಣ ಎಂಬುದಾಗಿ ಜೀವನ ಪರ್ಯಂತ ನಾವು ಯೋಚನೆ ಮಾಡಿದರೂ ಕೂಡ
ಇನ್ನಿಯಾಕೆ ಸಾಯಲಿಲ್ಲ ಅಂತ ಹೇಳಿ ಎಲ್ಲ ಯೋಚನೆ ಮಾಡುವಷ್ಟು ನಮ್ಮ ಪರಿಸ್ಥಿತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಭವ್ಯ ದಿವ್ಯ ಮೂರ್ತಿಯ ಎದುರಿಗೆ ಹೋಗಿ ಆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಆ ಪ್ರಾಣ ತ್ಯಾಗ ಮಾಡತಕ್ಕಂತಹ ಇಂಥ ಪುಣ್ಯ ಎಂಥವರಿಗೆ ಸಿಗ್ತದೆ? ಇವರು ಖಂಡಿತವಾಗಿಯೂ ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಇವರು ಯಾವುದೋ ದೇವತೆಗಳು ಇರಬೇಕು. ಇಲ್ಲ ಅಂತ ಹೇಳಿದರೆ ಗೀತೆಯಲ್ಲಿ ಹೇಳಿದಂತೆ ಯದ್ಯದ್ ವಿಭೂತಿ ಮತ್ತು ಸತ್ವಂ, ಭಗವಂತ ತನ್ನ ಯಾವುದೋ ಒಂದು ವಿಭೂತಿಯನ್ನು ಇವರಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾನೆ. ಅವರ ದೇಹಾಂತವಾದ ಕೂಡಲೇ ಅದೇ ವಾಹನದಲ್ಲಿ ಘಟಿಕಾಚಲಕ್ಕೆ ಕರ್ಕೊಂಡು ಬಂದಿದ್ದಾರೆ, ಆ ಶವವನ್ನು ಇಟ್ಕೊಂಡು ಬಂದಿದ್ದಾರೆ, ಅಲ್ಲಿ ವೃಂದಾವನವನ್ನು ಮಾಡಿದರು. ವೃಂದಾವನ ಮಾಡಿದ್ಮೇಲೆ ಒಬ್ಬ ಕೇಸ್ ಹಾಕಿದ, ಈ ವೃಂದಾವನವನ್ನು ನನ್ನ ಸ್ಥಳದಲ್ಲಿ ಇವರು ಮಾಡಿದ್ದಾರೆ ಎಂಬುದಾಗಿ. ಆದರೆ ಜಡ್ಜ್ಮೆಂಟ್ ಹೇಗೆ ಬಂತು ಅಂತ ಹೇಳಿದ್ರೆ, ಈ ಆ ವೃಂದಾವನವನ್ನು ಅಲ್ಲಿಂದ ಸ್ಥಳಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದರೆ ಅವನು ಇಷ್ಟಪಟ್ಟರೆ ಅಷ್ಟು ಸ್ಥಳವನ್ನು ಕೊಡಬಹುದು ಎಂಬುದಾಗಿ ತೀರ್ಮಾನಿಸಿತು. ಹೀಗೆ ತಾವು ವೃಂದಾವನಸ್ಥರಾದರೂ ಕೂಡ ತಮ್ಮ ವೃಂದಾವನವನ್ನು ಒಂದಿಂಚು ಚಲಿಸಿದಂತೆ ಮಾಡಿರತಕ್ಕಂಥ ಕೀರ್ತಿ ವಿಭುದಪ್ಪಿಯರಿಗೆ ಸಲ್ತದೆ. ಈ ವಿಷಯ ತಿಳಿದುಕೊಳ್ಳಿಗೆ ವಿದ್ಯಾಮಾನ್ಯ ತೀರ್ಥರಿಗೆ ಒಂದು ದುಃಖ ಉಮ್ಮಳಿಸುವಂತಂತೆ. ತನಗೆ ಇವರು ಕಾಲವಾದ ಮೇಲೆ ತಾನು ಅನಾಥವಾಗಿದ್ದೇನೆ ಎಂಬುದಾಗಿ ಅವರಿಗೆ ಅನಾಥ ಪ್ರಜ್ಞೆವಂತಂತೆ. ಅನಂತರ ಅವರು 1923 ಇಸ್ವಿಯಲ್ಲಿ ವಿಭುದಪ್ರಿಯರು ತೀರಿ ಹೋದದ್ದು. ಪ್ರಮೋದೂತ ಸಂವತ್ಸರದಲ್ಲಿ ಅವರು ಹುಟ್ಟಿದ್ದರೆ ಇನ್ನೊಂದು ಪ್ರಮೋದೂತ ಸಂವತ್ಸರ ಬರೋದಕ್ಕಿಂತ ಮೊದಲೇ 59 ವಯಸ್ಸಿನಲ್ಲಿ ಅವರು ವೃಂದಾವನಸ್ಥರಾಗಿದ್ದಾರೆ. ಕೊನೆಗೆ ಉಡುಪಿಯಲ್ಲಿ ಈ ವಿಷಯ ಎಲ್ಲ ಗೊತ್ತಾದ ಕೂಡಲೇ ಅವರ ಶಿಷ್ಯರಾಗಿರ್ತಕ್ಕಂಥ ರಘುಮಾನ್ಯ ತೀರ್ಥರಲ್ಲಿ ಓಡಿಕೊಂಡು ಬಂದರು. ರಘುಮಾನ್ಯ ತೀರ್ಥರು ವಿವಿಧ ಪ್ರಿಯರು ಇರುವವರೆಗೂ ಕೂಡ ಅವರ ಮಾತನ್ನು ಒಂದು ಚೂರು ಕೇಳಿದವರಲ್ಲ, ಇಬ್ಬರಿಗೂ ಅಷ್ಟೂ ಭಿನ್ನಾಭಿಪ್ರಾಯ ಇತ್ತು. ಇಲ್ಲಿಗೆ ಬಂದ ಕೂಡಲೇ ಮಠದವರು ಕೂಡ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಎಂಬುದಾಗಿ ಆಕ್ಷೇಪ ಮಾಡುವಷ್ಟು ಅವರಲ್ಲಿ ಆ ಮತಭೇದ ಇತ್ತು. ಆದರೆ ಗುರುಗಳು ತೀರಿ ಹೋದ ಕೂಡಲೇ ಅವರ ಹೃದಯ ಪರಿವರ್ತನೆ ಆಯಿತು. ಬಂದವರೇ ಅಲ್ಲಿ ಹೇಳಿದರು, ಅವರಿಗೆಲ್ಲ ಸಮಾಧಾನ ಮಾಡಿ, ಇನ್ನು ನನ್ನ ದೇಹಾಂತವಾದರೂ ಕೂಡ ನನ್ನನ್ನು ಕೂಡ ಇಲ್ಲಿಯೇ, ನನ್ನ ವೃಂದಾವನವನ್ನು ಇಲ್ಲಿಯೇ ಅವರ ಪಕ್ಕದಲ್ಲೇ ಮಾಡಬೇಕು ಎಂಬುದಾಗಿ ಆಗ ಘೋಷಣೆ ಮಾಡಿದ್ರಂತೆ. ಈ ರೀತಿಯಾಗಿ ಮುಂದೆ ಅವರು ಸಂಸ್ಕೃತ ಕಾಲೇಜಿಗೋಸ್ಕರ ಧನ ಸಂಗ್ರಹ ಮಾಡ್ತಾ ಮಾಡ್ತಾ ಮೆಡ್ರಾಸಿಗೆ ಬಂದಿದ್ರಂತೆ. ಅಲ್ಲಿ ಅವರ ದೇಹ ಅಂತ ಆಯಿತು. ಅಲ್ಲಿಂದ ಮುಂದೆ ಅವರ ಪಕ್ಕದಲ್ಲಿ ವೃಂದಾವನವನ್ನು ಮಾಡಿದ್ದಾರಂತೆ. ಅದನ್ನು ಮತ್ತೆ ಉಡುಪಿಯಲ್ಲಿಯೂ ಕೂಡ ಸುದ್ದಿಯೆಲ್ಲ ಪ್ರಸಾರ ಆಯಿತು. ಆಗ ಆ ಆನೆಗೆ ಅದು ಹೇಗೋ ಗೊತ್ತಾಗೋಯ್ತು. ಈಗ 3 ವರ್ಷದಿಂದ ಅವರು ಇರಲಿಲ್ಲ, ಅವಾಗ ಏನು ಅನಿಸಲಿಲ್ಲ. ಆದರೆ ಅವತ್ತೇನೋ ಆನೆಗೆ ಅನ್ನಿಸಿದಂತೆ. ಒಬ್ಬ ಕವಿ ಹೇಳ್ತಾನೆ, ಹೃದಯಂತೇವ ಜಾನಾತಿ ಪ್ರೀತಿಯೋಗಂ ಸ್ವರಸ್ಪರಸ್ಮ ಅಂತ. ಗಂಡ ಹೆಂಡಿನ ಮಧ್ಯದಲ್ಲಿ ಇರಕಂತಹ ಪ್ರೀತಿಯನ್ನು ಯಾರು ಅಳಿಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ವಿವಿಧ ಪ್ರಿಯರಿಗೂ ಈ ಆನೆಗೂ ಇರತಕ್ಕಂಥ ಪ್ರೀತಿಯನ್ನು ಅಳಿಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆ ಆನೆಗೆ ಹೇಗೋ ಗೊತ್ತಾಯಿತು, ಅದು ಯಾವತ್ತು ಕೂಡ ಇವರು ಬರ್ತಾ ಇರ್ತಕ್ಕಂಥದ್ದು ತನಗೆ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಇತ್ಯಾದಿಗಳನ್ನು ಕೊಡ್ತಾ ಇರತಕ್ಕಂಥದ್ದು, ಬೆನ್ನು ಸವಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೆನಪಾಗಿ ಅದು ಗೀಳಿರ್ಲಿಕ್ಕೆ ಶುರು ಮಾಡಿತಂತೆ ಜೋರಾಗಿ. ಏನಪ್ಪ ಏಕ್ದಮ್ ಇದು ಕೂಗ್ತಾ ಇದೆ ಎಂಬುದಾಗಿ ಮಾವತ ಒಂದು ಏನೋ ಕಾಲು ನೋವಾಗ್ತದೆ ಅಂದ್ರೆ ಕಾಲಿನ ಕಟ್ಟು ಬಿಚ್ಚಿದ ಕೂಡಲೇ ಅದು ಓಡಿ ಬಂದು ಅದ್ಮಾರು ಮಠದ ಎದುರಿಗೆ ಬಂತಂತೆ. ಅಲ್ಲಿ ಡೊಗ್ಗಲಾಕಿ ತನ್ನ ಸೊಂಡಿಲನ್ನು ಮೇಲೆ ಮಾಡಿ ಗೀಳಿಟ್ಟಿದಂತೆ, ತನ್ನ ಅಂತಿಮ ನಮಸ್ಕಾರವನ್ನು ಅದು ಸಲ್ಲಿಸಿತು. ಅನಂತರ ಅಲ್ಲಿಯೇ ಅದು ಒರಗಿ ಬಿಟ್ಟಿದಂತೆ. ಮಾತ ಬಂದು ನೋಡುವಾಗ ಅದರ ಪ್ರಾಣ ಪಕ್ಷಿ ಹೋಯಿತು. ಎಂಥ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಈ ಪ್ರಾಣವನ್ನು ಅದು ತೆತ್ತಿ ಈ ವಿಭುದಮಾನ್ಯ ತೀರ್ಥರು ಆ ಆನೆಯ ಮೇಲೆ ಎಂಥ ಒಂದು ಪ್ರಭಾವವನ್ನು ಮಾಡಿದ್ದಾರೋ ಅದು ಗೊತ್ತಾಗಲಿಲ್ಲ. ಆನೆಗೆ ಇವರ ಮೇಲೆ ಎಂಥ ಪ್ರೀತಿ ಇದೆ ಎಂಬುದಾಗಿ ಅದು ಕೂಡ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಅವರ ಪ್ರಾಣ ಹೋದ ವಿಷಯವನ್ನು ಕೇಳಿದ ಕೂಡಲೇ ಇದು ಕೂಡ ತನ್ನ ಪ್ರಾಣವನ್ನು ತೆತ್ತಿದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಕಾಣ್ತದೆ
ಮನುಷ್ಯರಿಗಿಂತ ಪಶುಪಕ್ಷಿಗಳೇ ಲೇಸು ಎಂಬುದಾಗಿ ಕಾಣುತ್ತದೆ. ವಿದ್ಯಾಮಾನ ತೀರ್ಥರು ಗುರುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಯೋಚಿಸಿ ಅವರು ಒಂದು ವಿದ್ಯಾಮಾನ್ಯ ಸಭಾಭವನವನ್ನು ಅಲ್ಲಿ ನಿರ್ಮಾಣ ಮಾಡಿ ಗುರುಗಳಿಗೆ ಅರ್ಪಿಸ್ತಾರೆ. ಸಭಾಭವನ ನಿರ್ಮಾಣ ಮಾಡುವ ಹೊತ್ತಿನಲ್ಲಿ ಎಷ್ಟೋ ಜನರು ಮಠದವರು ಬೇರೆಯವರು ಆಕ್ಷೇಪಿಸುತ್ತಿದ್ರು, ನಿಮ್ಮ ಮಠ ಅಲ್ಲ ಏನಲ್ಲ, ನಾಳೆ ಇದನ್ನು ನೀವು ನಿರ್ಮಾಣ ಮಾಡಿದ್ರೆ ನಿಮಗೆ ಅದರ ಮೇಲೆ ಯಾವ ಅಧಿಕಾರವೂ ಇರುವುದಿಲ್ಲ, ಯಾಕೆ ಕಟ್ತಾ ಇದ್ರಿ ಅಂತ. ಆಗ ಅವರು ಹೇಳಿದ್ದು, ನನ್ನ ಆತ್ಮೋದ್ಧಾರಕರಾಗಿರ್ತಕ್ಕಂಥ ಗುರುಗಳು, ನನಗೆ ಸನ್ಯಾಸಾಶ್ರಮ ಇತ್ತವರು, ನನಗೆ ಪ್ರಣವೋಪದೇಶವನ್ನು ಇತ್ತವರು, ನನಗೆ ಮೊದಲನೇ ವಿದ್ಯೆಯನ್ನು ಕೂಡ ಹೇಳಿಕೊಟ್ಟವರು, ಇಂಥವರ ಬಗ್ಗೆ ನಾನು ಏನೋ ಪ್ರತಿಫಲ ಅಪೇಕ್ಷೆಯಿಂದ ನಾನೇನಾದರೂ ಮಾಡಬೇಕೆ, ಗುರುಗಳಿಗೆ ಕಾಣಿಕೆಯಾಗಿ ಇದನ್ನು ಅರ್ಪಿಸ್ತೇನೆ ಅಂತೇಳಿ ಅಂತಹ ಸಭಾಭವನವನ್ನು ಕೂಡ ಅವರು ಕಟ್ಟಿಸಿಕೊಟ್ಟಿದ್ದಾರೆ. ಹೀಗೆ ವಿವಿಧ ಪ್ರಿಯರ ಬಗ್ಗೆ ಹೇಳುವುದಾದ್ರೆ ಇನ್ನು ಬಹಳಷ್ಟು ಇದೆ. ವಿವಿಧ ಪ್ರಿಯರು ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಿಂದಲೂ ಕೂಡ ಪರಂಪರೆಯನ್ನು ಬೆಳಗಿರತಕ್ಕಂತಹ ಮಹಾಪುರುಷರು. ಲೌಕಿಕ ವ್ಯವಹಾರದಲ್ಲಿ ನಿಸ್ಸೀಮರು ಮಾತ್ರವಲ್ಲ, ಇವರನ್ನು ಮೀರಿಸುವವರೇ ಇಲ್ಲ. ಹಾಗೆ ಶಾಸ್ತ್ರ ಪಾಂಡಿತ್ಯದಲ್ಲಿ ಇವರು ದಿಗ್ಗಜರೇ, ಇವರನ್ನು ಎದುರಿಸುವ ಪಂಡಿತರೇ ಇರಲಿಲ್ಲ. ಇವರ ಹಾವಿಗೆ ಶಬ್ದ ಕೇಳಿದ್ರೊಡನೆ ರಥಬೀದಿಯ ಈ ತುದಿಯಿಂದ ಆ ತುದಿಯವರೆಗೆ ಇರತಕ್ಕಂತಹ ಎಲ್ಲ ಜನರು ಕೂಡ ಇವರಿಗೆ ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದರು. ಇವರ ಕಾಲದಲ್ಲಿ ಉಡುಪಿ ಸಂಭ್ರಮದ ಶಿಖರವನ್ನು ಕಂಡಿತ್ತು. ಇವರ ಅಸ್ಖಲಿತ ವಾಣಿಗೆ ಮತ್ತು ಪ್ರವಚನ ಶೈಲಿಗೆ ದಿಗ್ಧಂತಿ ಪಂಡಿತರು ಕೂಡ ಮರುಳಾಗಿ ಮಂತ್ರಮುಗ್ಧರಾಗ್ತಾ ಇದ್ರು. ಆರ್ಥಿಕವಾಗಿ ಇವರ ಮಠ ಉನ್ನತಿಯ ಶಿಖರವನ್ನೇರಿತ್ತು. ಎರಡು ಆನೆ ಸಾಕಿರತಕ್ಕಂತಹ ಕೀರ್ತಿ ಇವರದ್ದು. ಇಂತಹ ಮಹಾಪಂಡಿತರು, ಮೇಧಾವಿಗಳು, ಲೌಕಿಕ ವ್ಯವಹಾರ ಚತುರರು, ವಿದ್ಯಾಭಿಮಾನಿಗಳು, ಪಂಡಿತ ಪೋಷಕರು, ಆಧುನಿಕ ವೈಷ್ಣವ ಸಮಾಜದ ನಿರ್ಮಾಪಕರು, ನ್ಯಾಯ ವೇದಾಂತಗಳಲ್ಲಿ ಅಪ್ರಗತಿಮ ಪಂಡಿತರು, ಪರಮ ಉದಾರಿಗಳು, ಅಷ್ಟಮಠದ ಯತಿಗಳಲ್ಲಿ ಅಗ್ರಗಣ್ಯರು, ಪರಮಾಂಸ ಯತಿಗಳು, ಪ್ರಾತಸ್ಮರಣೀಯರು ಆಗಿರತಕ್ಕಂತಹ ಇಂಥ ವಿವಿಧ ಪ್ರಿಯರ ಬಗ್ಗೆ ಅವರ ಆರಾಧನೆಯ ಈ ಶುಭ ದಿವಸದಲ್ಲಿ ಅವಸರದಲ್ಲಿ ಅವರನ್ನು ನೆನಪಿಸುವ ಈ ಒಂದು ಅವಕಾಶವನ್ನು ನನಗೆ ಈ ನಾನೇನೊಂದು ಎರಡು ಮಾತುಗಳನ್ನು ಹೇಳಿದ್ದೇನೆ ಅದು ವಿವಿಧ ಪ್ರಿಯ ಗುರು ಅಂತರ್ಗತರಾಗಿರ್ತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣಾಂತರಾಗಿರ್ತಕ್ಕಂತಹ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಖ್ಯಾತ ಸುಧಾ ಪ್ರವಚನಾತ್ ವಿದುಷಾಂ ವರಂ ತಂ ವಂದೇ ಯತೀಂದ್ರ ತಿಲಕಂ ವಿಭುಧ ಪ್ರಿಯಾಖ್ಯಂ. ಶ್ರೀಕೃಷ್ಣಾರ್ಪಣಮಸ್ತು.